ನಾನು ನನ್ನ ಮಾತಾಡಿದ್ರೆ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ನಿಮ್ಮೆಲ್ಲ ಸಹಕಾರದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೆ. ಮಾಧ್ಯಮದ ಸಹಕಾರದಿಂದ ಕೂಡ ಇದೇ ಅಂತಕ್ಕಂಥದ್ದು ನಾನು ಮರೆಯುವುದಿಲ್ಲ. ಕಾಂಗ್ರೆಸ್ ನಿಮ್ಮ ನಿಮ್ಮ ಹಕ್ಕು ಬಾಧ್ಯತೆಗಳಿಗೆ ನಿಮಗೆ ಧಕ್ಕೆ ಬರದೇ ಇರಾಗಿ ನಮ್ಮ ಸರ್ಕಾರ ನಡ್ಕೊಳ್ತೇನೆ ನಿಂತಿದೆ ನಾನು ಇಲ್ಲದೆ. ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಾನು ಕೂಡ ಸಚಿವ ಆಕಾಂಕ್ಷಿ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಪೇಪರ್ ಅಲ್ಲಿ ಇಂಡೈರೆಕ್ಟ್ ಆಗಿ ಕಟ್ಟಿಂಗ್ಗಳನ್ನ ಹಾಕೊಂಡಿದ್ರಿ ಪೇಪರ್ ಕಟ್ಟಿಂಗ್. ನಾನು ಹಾಕೊಂಡಿಲ್ಲ, ಜನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದೀನಿ. ಜನ ಅಭಿಪ್ರಾಯ ಯಾದವ ಸಮುದಾಯ ಕೂಡ ಕರ್ನಾಟಕ ರಾಜ್ಯದಲ್ಲಿ 35 ಲಕ್ಷ ಜನ ಇದ್ದೇವೆ. ಸಾಮಾಜಿಕ ನ್ಯಾಯದಲ್ಲಿ ನಮಗೆ ಬೇಕು ಅಂತಕ್ಕಂತ ಆಶಯವನ್ನ ನಮ್ಮ ಸಮುದಾಯ ವ್ಯಕ್ತಪಡಿಸ್ತಾ ಇದೆ. ಆದ್ರೆ ನಾನೊಬ್ಬ ಕಾರ್ಯಕರ್ತನಾಗಿ ಯಾವ ಜವಾಬ್ದಾರಿ ಕೊಡದೇ ಇದ್ರು ಕಾಂಗ್ರೆಸ್ ಕೊಟ್ಟರು ಕಾಂಗ್ರೆಸ್ ತಂದದು. ಆದ್ರೆ ನಮ್ಮ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯವನ್ನ ಖಂಡಿತವಾಗ್ಲೂ ಕೊಡ್ತೀವಿ. ಅದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಆದ್ಯತೆ ಸಿಗ್ತದೆ.